2023 ರ ವಿಧಾನಸಭಾ ಚುನಾವಣೆಯಲ್ಲಿ ಮಿಷನ್ 123 ಗುರಿ ತಲುಪಲು ಮಾಜಿ ಸಿಎಂ ಎಚ್ಡಿಕೆ ಅವರ ನೇತೃತ್ವದಲ್ಲಿ ಜೆಡಿಎಸ್ ಭರ್ಜರಿ ತಯಾರಿಯನ್ನ ಆರಂಭಿಸಿದೆ. 126 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಅಕ್ಟೋಬರ್ 19 ಮತ್ತು 20 ರಂದು ಎರಡು ದಿನಗಳ ಕಾಲ ಮೈಸೂರಿನಲ್ಲಿ ಸಂಭಾವ್ಯ ಅಭ್ಯರ್ಥಿಗಳಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಮಹತ್ವಾಕಾಂಕ್ಷೆಯ ಪಂಚರತ್ನ ರಥಯಾತ್ರೆಗೆ ಚಾಲನೆಯನ್ನು ನೀಡಲು ಎಚ್ಡಿಕೆ ನಿರ್ಧರಿಸಿದ್ದಾರೆ. ಮುಂದಿನ ಫೆಬ್ರವರಿ ವರೆಗೆ 2-3 ಹಂತಗಳಲ್ಲಿ ಪಂಚರತ್ನ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸಲಿದೆ ಎಂದು ಮಾಜಿ ಸಿಎಂ ಎಚ್ಡಿಕೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ತಯಾರಿ. ಕಾಂಗ್ರೆಸ್ ಬಿಜೆಪಿಗೆ ಸೆಡ್ಡು ಹೊಡೆದು ರಣಕಲಿಗಳ ಪಟ್ಟಿ ಸಿದ್ಧ. ಅಕ್ಟೋಬರ್ 19-20 ಸಂಭಾವ್ಯ ಅಭ್ಯರ್ಥಿಗಳಿಗೆ ತರಬೇತಿ. ವಿಧಾನಸಭಾ ಚುನಾವಣೆಯಲ್ಲಿ ಮಿಷನ್ 123 ಅಜೆಂಡಾವನ್ನ ಪ್ರಮುಖವಾಗಿ ಇಟ್ಟುಕೊಂಡು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಭರ್ಜರಿ ತಯಾರಿ ಆರಂಭಿಸಿದೆ. ಈಗಾಗಲೇ ಜನತಾ ಜಲಧಾರೆ, ಜನತಾ ಮಿತ್ರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಜನರ ನಾಡಿ ಮಿಡಿತ ಅರಿತು ಮುನ್ನುಗ್ಗುತ್ತಿರುವ ಜೆಡಿಎಸ್ ಇದೀಗ ಮತ್ತೊಂದು ಅಭಿಯಾನಕ್ಕೆ ಸಿದ್ಧತೆ ನಡೆಸಿದೆ. ಜೆಡಿಎಸ್ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು, ಚುನಾವಣಾ ಸಮೀಕ್ಷೆಗಳು ಏನೇ ಬರಲಿ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ಬಿಜೆಪಿ ಕಾಂಗ್ರೆಸ್ ಭರಾಟೆ ಏನೇ ಇದ್ದರೂ ರಾಜ್ಯದಲ್ಲಿ ಜೆಡಿಎಸ್ ಪರ ಮತದಾರರಿದ್ದಾರೆ. ಈಗಾಗಲೇ ಚುನಾವಣೆಗೆ ತಯಾರಿ ಆರಂಭಿಸಿದ್ದು 126 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಅಕ್ಟೋಬರ್ 19-20 ಎರಡು ದಿನಗಳ ಕಾಲ ಮೈಸೂರಿನಲ್ಲಿ ಸಂಭಾವ್ಯ ಅಭ್ಯರ್ಥಿಗಳಿಗೆ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಅಂತ ಎಚ್ಡಿಕೆ ಮಾಹಿತಿ ನೀಡಿದರು. ಬಿಡದಿ ಕಾರ್ಯಾಗಾರದಲ್ಲಿ ಅಭ್ಯರ್ಥಿಗಳಿಗೆ ನೀಡಿದ ಟಾಸ್ಕ್ ಅನ್ನ ಯಾವ ರೀತಿ ಪೂರ್ಣ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಿ ಮುಂದೆ ಅವರು ಚುನಾವಣೆಗೆ ಹೇಗೆ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಸೂಚನೆ ಕೊಡ್ತೀವಿ ಅಂತ ಎಚ್ಡಿಕೆ ಹೇಳಿದರು. ನಾಡಿದ್ದು ನಾವು ಮೈಸೂರಿನಲ್ಲಿ 19 ಮತ್ತು 20 ತಾರೀಕು ಎರಡು ದಿನ ಸುಮಾರು 126 ಅಭ್ಯರ್ಥಿಗಳನ್ನು ಒಂದು ಫಿಲ್ಟ್ರೇನ್ ಮಾಡಿದ್ದೀನಿ ಇರ್ತಕ್ಕಂಥದ್ರಲ್ಲಿ. ಆ ಅಭ್ಯರ್ಥಿಗಳನ್ನು ಅಲ್ಲಿ ಕರೆದಿದ್ದೇನೆ. ನಾನು ಕಳೆದ ವರ್ಷ ಯಾವೊಂದು ಬಿಡದಿಯ ಕೇತನಹಳ್ಳಿನಲ್ಲಿ ಕಾರ್ಯಾಗಾರ ಮಾಡಿದ್ದು, ಅವತ್ತು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದು. ಆ ಸೂಚನೆಗಳನ್ನು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಕೆಲಸಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪಟ್ಟಿ ಇಟ್ಕೊಂಡಿದ್ದೇನೆ. ಅಲ್ಲಿ ಎರಡು ದಿನಗಳ ಕಾಲ ಕಾರ್ಯಾಗಾರದ ಜೊತೆಗೆ ಮುಂದಿನ 5-6 ತಿಂಗಳು ಚುನಾವಣೆಗೆ ಅವಧಿ ಏನಿದೆ, ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಭಾಳ ಖಡಾಖಂಡಿತವಾಗಿ ಸೂಚನೆ ಕೊಡ್ತಕ್ಕಂಥದ್ದು. ಜನಗಳ ಮಧ್ಯದಲ್ಲಿ ಯಾವ ರೀತಿ ಇರಬೇಕಾಗ್ತದೆ, ಮತದಾರರ ಮಧ್ಯದಲ್ಲಿ ಜನತೆಯಲ್ಲಿ ಒಂದು ಭಾವನೆ ಇರತಕ್ಕಂಥದ್ದು, ಈ ಬಾರಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ವಾತಾವರಣ ಇದೆ ಅನ್ನೋದು. ಹಲವಾರು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಪಾದಯಾತ್ರೆ ಮುಖಾಂತರ ಗ್ರಾಮ ವಾಸ್ತವ್ಯವನ್ನು ಏನು ಪ್ರಾರಂಭ ಮಾಡಿದ್ದಾರೆ ಸೈಲೆಂಟಾಗಿ, ನನಗೆ ಫೀಡ್ಬ್ಯಾಕ್ಗಳು ಬರ್ತಾ ಇದೆ ಏನಿದೆ ಅಂತ ಪರಿಸ್ಥಿತಿ. ಇದರ ಹಿನ್ನೆಲೆಯಲ್ಲಿ ನಾಡಿನ ಸಭೆ ಮಾತುವಾಗಿದೆ. 2-3 ಹಂತಗಳಲ್ಲಿ ಪಂಚರತ್ನ ರಥಯಾತ್ರೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಮಹತ್ವಾಕಾಂಕ್ಷೆಯ ಪಂಚರತ್ನ ರಥಯಾತ್ರೆಗೆ ಚಾಲನೆ ನೀಡಲು ಎಚ್ಡಿಕೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಅವರು, ಮುಂದಿನ ಫೆಬ್ರವರಿವರೆಗೆ 2-3 ಹಂತಗಳಲ್ಲಿ ಪಂಚರತ್ನ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸಲಿದೆ ಅಂದರು. ಸ್ವತಂತ್ರ ಸರ್ಕಾರ ಬಂದರೆ ಏನು ಮಾಡುತ್ತೇವೆ ಎನ್ನುವುದನ್ನು ಜನರಿಗೆ ಹೇಳುತ್ತೇವೆ ಅಂತ ದಳಪತಿ ಹೇಳಿದರು. ಬಹು ನಿರೀಕ್ಷಿತವಾದಂಥ ಒಂದು ಕನಸೇನು ಕಂಡಿದ್ದೇನೆ. ಪಂಚರತ್ನ ಕಾರ್ಯಕ್ರಮಗಳನ್ನು ಈ ನಾಡಿನ ಜನತೆಯ ಬದುಕಿಗೆ ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಸರ್ಕಾರ ತರಬೇಕು ಅಂತ ಹೇಳಿ
ಆ ನಿಟ್ಟಿನಲ್ಲಿ ನವೆಂಬರ್ 1ನೇ ತಾರೀಕಿನಿಂದ ನಮ್ಮ ಪಕ್ಷದ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು ಎರಡು ಮೂರು ಹಂತದಲ್ಲೂ ಇರುತ್ತೆ. ಮಧ್ಯದಲ್ಲಿ ಯಾಕೆಂದರೆ ಕೆಲವು ಕಡೆ ಒಂದು ಮೂರು ನಾಲ್ಕು ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿದೆ ನಾನು. ಅದರ ಏನು ಹೇಳೋದ್ರ ಜೊತೆಗೆ ಅಸೆಂಬ್ಲಿ ಬೇರೆ ನೆಕ್ಸ್ಟ್ ಮಂತ್ ಕರಿತೀವಿ ಅಂತ ಏನು ಹೇಳಿದ್ದಾರೆ, ಆ ಸಂದರ್ಭಕ್ಕೆ ಸ್ವಲ್ಪ ಅದನ್ನು ಮುಂದೂಡಬೇಕಾಗತ್ತೆ ಮಧ್ಯದಲ್ಲಿ. ಆದರೆ ಫೆಬ್ರವರಿ ಅಂತ್ಯದವರೆಗೆ ಇದು ನಿರಂತರವಾಗಿ 126 ಕ್ಷೇತ್ರಗಳನ್ನು ಈಗಾಗಲೇ ಗುರುತಿಸಿರತಕ್ಕಂಥದ್ದೇನಿದೆ, ಕೆಲಸ ಪ್ರಾರಂಭ ಆಗುತ್ತಿದೆ. ಮನೆ ಮನೆ ಮೇಲೆ ಕನ್ನಡ ಬಾವುಟ ಸಂಕಲ್ಪ. ಕನ್ನಡ ರಾಜ್ಯೋತ್ಸವ ದಿನ ಮನೆಗಳ ಮೇಲೆ ಕನ್ನಡದ ಬಾವುಟ ಹಾರಿಸುವ ಅಭಿಯಾನಕ್ಕೆ HDK ಇದೇ ವೇಳೆ ಕರೆ ನೀಡಿದ್ದಾರೆ. ಬುಧವಾರ ಸಭೆಯಲ್ಲಿ ಬಾವುಟ ಹಾರಿಸುವ ಕಾರ್ಯಕ್ರಮದ ರೂಪುರೇಷೆ ರೆಡಿ ಮಾಡಲಾಗುವುದು ಅಂತ ಕುಮಾರಸ್ವಾಮಿಯವರು ತಿಳಿಸಿದರು. ದೀಪಾ ಕುಕುವಾಡ, ಕಸ್ತೂರಿ ನ್ಯೂಸ್ 24, ಬೆಂಗಳೂರು.